ಇನ್ನು ಶ್ರೀರಂಗಪಟ್ಟಣದ ಸರ್ವೆ ಮೇಲ್ವಿಚಾರಕ ಸುರೇಶ್ಗೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹಿಗ್ಗಾಮುಗ್ಗಾ ಕ್ಲಾಸ್ ತಗೊಂಡಿದ್ದಾರೆ. ಭೂ ದಾಖಲೆಗಳು ಸೇರಿದಂತೆ ರೈತರಿಗೆ ಅಗತ್ಯವಾದ ದಾಖಲೆಗಳನ್ನು ನೀಡೋಕೆ ತಾಲೂಕು ಕಚೇರಿಗಳಲ್ಲಿ ತಿಂಗಳುಗಟ್ಟಲೆ ಅಲಿತಾ ಇದ್ದಾರಂತೆ. ಆದರೂ ಅಧಿಕಾರಿಗಳಾಗಲಿ ಸಿಬ್ಬಂದಿ ಆಗಲಿ ರೈತರಿಗೆ ಅಗತ್ಯ ದಾಖಲೆ ಕೊಡ್ತಾನೇ ಇಲ್ಲಂತೆ. ದೂರಿನ ಬಂತು. ಸೊ ದೂರಿನ ಹಿನ್ನೆಲೆಯಲ್ಲಿ ಕಚೇರಿಗೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಬಂದರು. ಸರ್ವೆ ಇಲಾಖೆ ಮೇಲ್ವಿಚಾರಕ ಸುರೇಶ್ ಅವರಿಗೆ ಕ್ಲಾಸ್ ತಗೊಂಡ್ರು. ಸಂಬಳ ತಗೊಳ್ತೀರಾ? ಮಾನ ಮರ್ಯಾದೆ ಇಲ್ವಾ ನಿಮಗೆ? ಜಿಲ್ಲಾ ಕೇಂದ್ರದಲ್ಲಿ ನಿಮ್ಮ ಸಿಬ್ಬಂದಿ ಬಿಟ್ಟು ಸುಲಿಗೆ ಮಾಡ್ತಾ ಇದ್ದೀರಾ ಅಂತ ಶಾಸಕರು ಫೋನ್ ಮಾಡಿ ಹಿಗ್ಗಾ ಮುಗ್ಗಾ ತ್ರಾಟೆಗೆ ತಗೊಂಡ್ರು. ಅಲ್ಲ ರೀ, ನೀವೆಲ್ಲ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕುತ್ಕೊಂಡು ಏನ್ರಿ ಮಾಡ್ತೀರಾ? ಬಂದು ಇಲ್ಲಿ ತಾಲೂಕು ಅವ್ರು ಬಂದು ಇವೆಲ್ಲ ಗಮನಿಸಿ ಬಿಗಿ ಮಾಡೋದಲ್ವಾ? ಉಮೇಶ್ ಅವರೇ, ಏನ್ರಿ ಗಮನಕ್ಕೆ ಬಂದಿದೆ? ಎಲ್ಲ ಅಲ್ಲಿ ಚಿಂದಿ ಚಿಂದಿ ಪೇಪರ್ ಆಯ್ತಾ ಇದಾರೆ ಒಳಗಡೆ, ಇಲ್ಲಿ ನೋಡ್ತಾ ಇದ್ದೀನಿ. ಐ ಆಮ್ ಸೀಯಿಂಗ್ ದಟ್ ಎಲ್ಲ ಚಿಂದಿ ಪೇಪರ್ ಗಳಾಗಿದೆ. ನೀವೆಲ್ಲ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕುತ್ಕೊಂಡು ಝೂಮ್ ಮೀಟಿಂಗ್ ಗಳು ಮಾಡ್ಕೊಂಡು ಕಾಲ ಕಳೀತಾ ಇದ್ದೀರಾ? ಎಲ್ರಿ ಇಲ್ಲಿ ಬಂದು ನಿಂತಿದ್ದೀನಿ, ಜನಕ್ಕೆ ಮುಂದೆ ಬಂದು ನಿಂತಿದ್ದೀನಿ. ಇಲ್ಲಿ ಇವ್ನು ಯಾರು? ಇವನು ಸುರೇಶ್ ಅನ್ನೋ ನನ್ನ ಹತ್ರ ಹೇಳ್ತಾನೆ, ಅರ್ಧೋಗಿದೆ ಸರ್, ಮುಂದೆ ನೋಡ್ತೀವಿ ಅದನ್ನ ಅಂತಾನೆ. ಇನ್ ಜನದ ಜನ ಜನದ ಹತ್ರ ದರೋಡೆ ಮಾಡಕ್ ಬಿಟ್ಟಿದ್ದೀರಾ ಇವ್ರನ್ನೆಲ್ಲ, ನಿಮ್ ಸ್ಟಾಫ್ನ? ಪ್ರಶ್ನೆ ಅದಲ್ಲ ಇವ್ರೇ, ಜನಕ್ಕೆ ಯಾಕೆ ಹಿಂಗ್ ಆಟಾಡಿಸ್ತೀರಿ? ನೀವ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತೀರಿ? ಯಾಕೆ ನೀವು ಬೇರೆ ಕಡೆ ಬರಲ್ಲ? ಎಲ್ರಿ ಬರ್ತೀರಾ? ಬಂದಿದ್ದೀರಿ, ಈ ಅವಸ್ಥೆ ಯಾಕೆ ಆಗ್ತಿದೆ? ಅಲ್ಲಿ ತಾಲೂಕ್ ಆಫೀಸ್ ಅಲ್ಲಿ ಏನ್ ನಡೀತಿದೆ ಅದು ನೋಡ್ಕೊಂಡಿದ್ರಿ? ಎಲ್ಲ ತಾಲೂಕಲ್ಲಿ ಏನ್ ನಾವೆಲ್ಲ ಸುಮ್ಮನೆ ಕುತ್ಕೊಳಕ್ ಬಂದಿದ್ದೀವ ಇಲ್ಲಿಗೆ? ಬಂದ್ ಜನ ಹತ್ತು ಸಾರಿ ಅಲಿಬೇಕು ನಿಮ್ ಹತ್ರ. ನೆಟ್ಗೆ ಒಬ್ರು ಎಮ್ ಎಲ್ ಎ ಹೆಂಗ್ ಆನ್ಸರ್ ಮಾಡ್ಬೇಕು ಅನ್ನೋದು ನಿಮ್ಗೆ, ಇವನು ನಾನು ಸುರೇಶ್ ಅನ್ನೋನು ಗೊತ್ತಾಗಲ್ಲ. ಇವನಿಗೆ ಸಂಬಳ ಬೇಕು, ಇವನಿಗೆ ಸರ್ಕಾರದ. ಏನ್ ಹೇಳ್ತೀರ್ರಿ? ಕ್ರಮ ತಗೊಳ್ಳಿ. ಇಲ್ಲಿ ಆಫೀಸ್ ಬಂದು ಇಷ್ಟು ಮಾಡ್ತಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು ನೀವು. ಟೇಕ್ ಆಕ್ಷನ್ ಎಗೇನ್ಸ್ಟ್ ಇಷ್ಟ ಬಂದಂಗೆಲ್ಲ ಉತ್ತರ ಕೊಡಕ್ ಆಗುದಿಲ್ಲ. ಹಾಗೆ ನೀವೇನ್ ಕ್ರಮ ತಗೊಂತೀರಾ ಈತನ ಮೇಲೆ ತಗೊಂಡು ನನಗೆ ಉತ್ತರ ಕೊಡಿ. ಈಗ ಇಮಿಡಿಯೇಟ್ ಆಗಿ ಹೇಳಿ, ನಾನು ಈಗ ನಿಮ್ಮ ಎ ಸಿ ಎಸ್ ಹತ್ರ ಮಾತಾಡ್ತೀನಿ. ಇವತ್ತು 4 ಗಂಟೆಗೆ ನಮ್ಮ ಮೀಟಿಂಗ್ ಇದೆ ಸಿಎಂ ಜೊತೆಲಿ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಆಫೀಸ್ ಮಂಡ್ಯದಲ್ಲಿ ಯಾವ ಮಟ್ಟಕ್ಕೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಕರೆಕ್ಟ್. ಇದು ಸರ್ವೆ ವಿಚಾರದಲ್ಲಿ ಬಹಳ ರೀತಿಯಾದಂತಹ ದಿಕ್ಕಾಟ ಆಗ್ಬಿಟ್ಟಿದೆ. ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅವರಿರಲ್ಲ, ಇವರಿರಲ್ಲ, ಆ ಫೈಲ್ ಅಲ್ಲಿ ಹೋಗಿದೆ, ಈ ಫೈಲ್ ಅಲ್ಲಿ ಹೋಗಿದೆ, ಅಲ್ಲಿಂದ ಆ ಫೈಲ್ ತರಬೇಕು, ಈ ಫೈಲ್ ತರಬೇಕು, ಹೆಂಗೆ ಓಡಾಡಿಸ್ತಾರೆ ಅಂತಂದರೆ, ಕೈ ಕಾಸು ಕೊಡಲಿಲ್ಲ ಅಂದರೆ ಆ ಸರ್ವೆಗಳು ನಡೆಯಲ್ಲ, ಕೈ ಕಾಸು ಇಡಲಿಲ್ಲ ಅಂತಂದರೆ ಆ ಫೈಲ್ ಮೂವ್ ಆಗಲ್ಲ. ಆ ರೀತಿಯಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ. ನಿಜವಾಗಿ ಹೇಳ್ತಾ ಇದ್ದೀನಿ, ಅಧಿಕಾರಿಗಳಿಗೆ ಯಾವ ಮಟ್ಟಕ್ಕೆ ಲೂಟಿ ಹೊಡಿತಾ ಇದ್ದಾರೆ ಅಂತ ಹೇಳಿ. ಕೆಲವು ಕಡೆಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ 1 ಲಕ್ಷ, 2 ಲಕ್ಷ, 10 ಲಕ್ಷ, 20 ಲಕ್ಷ ಫೈಲ್ಗಳನ್ನು ಮೂವ್ ಮಾಡೋಕ್ಕೋಸ್ಕರ ಕಾಸು ಇಸ್ಕೊಳ್ತಾರೆ. ಇಲ್ಲದೇ ಇದ್ದರೆ 6-6 ತಿಂಗಳ ಫೈಲ್ ಹಾಗೆ ಬಿದ್ದಿರುತ್ತೆ, ಯಾರು ಹೇಳೋರಿಲ್ಲ, ಯಾರು ಕೇಳೋರಿರಲ್ಲ. ನೀವ್ ಅದೇನ್ ಮಾಡ್ತಿರೋ ಮಾಡಿ. ನಾನಿವತ್ತು ಅಲ್ಲ ರೀ, ನೀವೆಲ್ಲ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕುತ್ಕೊಂಡು ಏನ್ರಿ ಮಾಡ್ತೀರಾ? ಬಂದು ಇಲ್ಲಿ